ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮೀಸ್ ಕಿಚನ್ ನೋಡಿ ಫ್ರೆಂಡ್ಸ್ ಬ್ರಹ್ಮಮೂರ್ತದಲ್ಲಿ ಎದ್ದೋಳೋದ್ರಿಂದ ಕೋಟ್ಯಾದೀಶ್ವರ ಆಗ್ಬಿಡ್ತೀವಿ ಅಂತ ಎಷ್ಟೊಂದು ವೀಡಿಯೋಗಳಿರುತ್ತೆ ಅದು ಅದು ಇಷ್ಟು ನಿಜನ ನನಗೆ ಗೊತ್ತಿಲ್ಲ ಬಟ್ ನಾನು ಸಾಕಷ್ಟು ವರ್ಷಗಳಿಂದ ಬ್ರಹ್ಮಮೂರ್ತದಲ್ಲಿ ಎದ್ದೋಳೋದು ನಾನೇನು ಕೋಟ್ಯಾದೇಶ್ವರಳೇನಾಗಿಲ್ಲ ಬಟ್ ಅದಕ್ಕೆ ಬ್ರಹ್ಮಮೂರ್ತದಲ್ಲಿ ಅದಕ್ಕೆ ಆದ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಹಣೆ ಬರ ಅಂತೂ ಯಾರೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ದೇವರು ಬರೆದು ಮೇಲೆ ನಮ್ಮ ಹಣೆ ಬರನ ಯಾರೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ನಮ್ಮ ಪಾಸಿಟಿವ್ ಅಂತ ನೋಡೋಕೆ ಹೋದರೆ ಫ್ರೆಂಡ್ಸ್ ಈ ಟೈಮ್ನಲ್ಲಿ ನಮಗೆ ಏಕಾಂತತೆ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಜೊತೆ ನಾವು ಮಾತಾಡ್ಬೋದು ಅಂದರೆ ನಮ್ಮ ಕಷ್ಟ ನಮ್ಮ ದುಃಖಗಳು ಈ ಟೈಮಲ್ಲಿ ನೆನೆಸ್ಕೊಂಡು ಯಾವುದು ಸರಿ ಯಾವ್ದು ತಪ್ಪು ಅಂತ ನಾವು ವಿಶ್ಲೇಷಣೆ ಮಾಡ್ಬೋದು ಪ್ರತಿಯೊಂದು ವಿಷಯದಲ್ಲೂ ನಾವು ವಿಶ್ಲೇಷಣೆ ಮಾಡ್ಬೋದು ನಮ್ಮನ್ನು ನಾವು ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ಈ ಟೈಮ್ನಲ್ಲಿ ಯಾರೂ ಡಿಸ್ಟರ್ಬ್ ಮಾಡಲ್ಲ ನಿಶಬ್ದತೆ ಇರುತ್ತೆ ನಿಶಬ್ದ ವಾತಾವರಣದಲ್ಲಿ ನಮಗೆ ಯೋಚನೆ ಮಾಡುವಂಥ ಸಮಯ ಸಿಗುತ್ತೆ ಈ ಈ ಟೈಮ್ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಆತ್ಮವಿಶ್ವಾಸಕ್ಕೆ ಈ ಸಮಯ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಹೇಗೆ ಆತ್ಮವಿಶ್ವಾಸ ಬೆಳೆಯುತ್ತೆ ಅಂದರೆ ನಮಗೆ ಒಂಥರ ಕಾನ್ಫಿಡೆನ್ಸ್ ಸಿಗುತ್ತೆ ಈ ಟೈಮ್ನಲ್ಲಿ ನಮಗೆ ಎಲ್ಲ ಮಾಡ್ಕೊ ಮಾಡ್ತಾ ಇದ್ದಾಗೆ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ ಆ ರೀತಿ ನಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ ನಾವು ಏನೇನು ಮಾಡ್ಬೋದು ಇವತ್ತು ದಿವಸ ಎಲ್ಲ ಹೇಗೆ ನಾವು ಪ್ಲ್ಯಾನ್ ಮಾಡ್ಕೋಬೋದು ಅಂತ ನಮಗೆ ಒಂಥರ ಕಾನ್ಫಿಡೆನ್ಸ್ ಸಿಗುತ್ತೆ ಬೇಗ ಎದ್ದೋಳೋದ್ರಿಂದ ಕೆಲಸನೂ ಬೇಗ ಆಗುತ್ತೆ ಟಿಫನ್ನು ಬೇಗ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಕೆಲ ನಮಗೆಲ್ಲ ಒಂದೊಂದು ಸಲ ಅನಿಸುತ್ತೆ ಪೂಜೆ ಮುಂಚೆ ಟಿಫನ್ ಮಾಡೋದು ಸರಿ ಇರೋದಿಲ್ಲ ಅಂತ ಸೊ ಪೂಜೆನೂ ಬೇಗ ಆಗುತ್ತೆ ಟಿಫನ್ನು ಬೇಗ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಬೇರೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ನಮಗೆ ಹೌಸ್ ವೈಫ್ಗೆ ಮಧ್ಯಾಹ್ತು ಸ್ವಲ್ಪ ತ ಸಮಯ ಸಿಗುತ್ತೆ ಮನೆ ಕೆಲಸ ಎಲ್ಲ ಬೇಗ ಆದರೆ ಇದರಿಂದ ಸಾಕಷ್ಟು ಪಾಸಿಟಿವ್ ಇದೆ ಮತ್ತು ಇನ್ನೊಂದು ನೆಗೆಟಿವ್ ಅಂತ ನೋಡೋಕೋದ್ರೆ ಫ್ರೆಂಡ್ಸ್ ವಾರಕ್ಕೆ ಒಮ್ಮೆ ಇದ್ದರೆ ಸಾಕು ಬ್ರಹ್ಮ ಮುಹೂರ್ತದಲ್ಲಿ ಡೈಲಿ ಹೇಳೋದ್ರಿಂದ ಆರೋಗ್ಯ ಪರಿಣಾಮ ಬೀರುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಫ್ರೆಂಡ್ಸ್ ತಲೆನೋವು ಬರ್ಬೋದು ವಯಸ್ಸಾದ ಮೇಲಂತೂ ಎದೊಳೋದಕ್ಕೆ ಆಗೋದಿಲ್ಲ ತಲೆನೋವು ಬರ್ಬೋದು ನಿದ್ರೆ ಸರಿಯಾಗಿಲ್ಲ ಅಂದರೆ ತಲೆನೋವು ಬರುತ್ತೆ ಫ್ರೆಂಡ್ಸ್ ಮತ್ತು ಒಂಥರ ಕಿರಿಕಿರಿ ಅನಿಸುತ್ತೆ ಬೇಗ ಎದ್ದೊಳೋದ್ರಿಂದ ಒಂದೊಂದು ಸಲ ಕಿರ್ಕಿರಿ ಅನಿಸುತ್ತೆ ಯಾಕೆಂದರೆ ನಿದ್ದೆ ಇರಲ್ವಲ್ಲ ಕಿರಿಕಿರಿ ಆಗ್ತದೆ ಮತ್ತು ನಾವು ಈ ಟೈಮ್ ಈವಾಗಿನ ಕಾಲದಲ್ಲಂತೂ ಯಾರೂ ಹತ್ತು ಗಂಟೆಗೆ ಮಲಗೋದೇ ಇಲ್ಲ ಹತ್ತು ಗಂಟೆ ಒಳಗಡೆ ಮಲಗೋದೇ ಇಲ್ಲ ಎಲ್ಲ ಹತ್ತು ಗಂಟೆ ಮೇಲೆ ಮಲ್ಗೋದು ಫೋನ್ಸು ಟಿ ವಿ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀವಿ ಯಾರೂ ಹತ್ತು ಗಂಟೆ ಒಳಗಡೆ ಮಲಗೋದಿಲ್ಲ ಸೊ ನಾಲ್ಕು ಗಂಟೆಗೆ ಹತ್ತು ಗಂಟೆಗೆ ಮಲಗಿ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡೋದಂದರೆ ಭಾಳ ಭಾಳ ಕಷ್ಟ ಆಗ್ತದೆ ಫ್ರೆಂಡ್ಸ್ ಅದರಿಂದ ನಾವು ಏನೇ ಆದರೂ ಒಂದು ಸಿಕ್ಸ್ ಒಳಗಡೆ ಎದ್ರೆ ನಮಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ವಾರಕ್ಕೊಂದು ಸಲ ಶುಕ್ರವಾರ ಆ ಥರ ಎದ್ದು ಪೂಜೆ ಮಾಡಿದ್ರೆ ಒಳ್ಳೆಯದು ಡೈಲಿ ಎದ್ದೊಳೋದಕ್ಕೆ ಭಾಳ ಕಷ್ಟ ಆಗುತ್ತೆ ಆರೋಗ್ಯನೂ ಕೆಡತ್ತೆ ಮತ್ತು ನಾವು ನಾವು ಗಟ್ಟಿಯಾಗಿದ್ದರೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೋದು ಅಲ್ಲವಾ ಫ್ರೆಂಡ್ಸ್ ಫಸ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಆವಾಗಲೇ ನಾವು ಚೆನ್ನಾಗಿದ್ರೇ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೋದು ಆರು ಗಂಟೆ ಒಳಗಡೆ ಇದ್ದರೆ ಸಾಕು ಫ್ರೆಂಡ್ಸ್ ಇಲ್ಲದೇ ಸುಮ್ಮನೆ ಆರೋಗ್ಯ ಕೆಡಿಸ್ಕೊಂಡ್ರೆ ಆಮೇಲೆ ನಾಳೆ ದಿವಸ ನಮ್ಮ ನಮ್ಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಇರೋದಿಲ್ಲ ಯಾಕಂದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗಿರೋದ್ರಿಂದ ಮತ್ತು ನಮ್ಮ ಮಕ್ಕಳ ಕೆಲಸ ಎಲ್ಲ ಪಾಪ ಅವ್ರಿಗೆ ತೊಂದರೆ ಆಗ್ತದೆ ಅದಕ್ಕೆ ನಾವು ನಮ್ಮ ಆರೋಗ್ಯನ ಫಸ್ಟ್ ನೋಡ್ಕೋಬೇಕು ಸೊ ದೇವ್ರ ಪೂಜೆ ಮಾಡೋದಕ್ಕೆ ಫ್ರೆಂಡ್ಸ್ ಒಳ್ಳೆ ಮನಸ್ಸು ಬೇಕಷ್ಟೇ ಒಳ್ಳೆ ಮನಸ್ಸಿದ್ದರೆ ದೇವ್ರ ಪೂಜೆಗೆ ಅಷ್ಟೇ ಸಾಕು ಭಕ್ತ ಕಂಬ ಭಕ್ತ ಕಂಬಾರ ಅವ್ರನ್ನೆಲ್ಲ ನೋಡಿದ್ದೀರಲ್ವ ಫ್ರೆಂಡ್ಸ್ ಅವರಿಗೆ ಒಳ್ಳೆ ಮನಸ್ಸು ಸ್ವಚ್ಛವಾದ ಮನಸ್ಸು ಕೇಳ್ತಾನೆ ದೇವರು ಹಾಲಿನಂತ ಸ್ವಚ್ಛವಾದ ಮನಸ್ಸಿದ್ರೆ ನಿಷ್ಕಲ್ಮಶವಾದ ಭಕ್ತಿ ಅದಕ್ಕೆ ದೇವರು ಒಲಿಯೋದು ಫ್ರೆಂಡ್ಸ್ ನೀವು ಏನೇ ಬೆಳಗ್ಗೆ ಸಾಯಂಕಾಲದವರೆಗೂ ಪೂಜೆ ಮಾಡಿದ್ರು ನಿಷ್ಕಲ್ಮಶವಾದ ಭಕ್ತಿ ಇಲ್ಲದೇ ಇದ್ದರೆ ಅದು ಅಷ್ಟು ಸರಿ ಹೋಗೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ಭಕ್ತಿ ಇಟ್ಕೊಳ್ಳೋಣ ಆದಷ್ಟು ಸ್ವಲ್ಪ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ಎಷ್ಟು ತುಂಬ ಬೇಗ ಇದ್ರೂ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ವಾರಕ್ಕೊಂದ್ಸಲ ನಾವು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿದ್ರೆ ಸಾಕು ಡೈಲಿ ಎದ್ದೊಳೋದ್ರಿಂದ ನಮ್ಮ ಆರೋಗ್ಯನೂ ಕೆಡುತ್ತೆ ಮತ್ತು ನಮಗೆ ಇದು ಅಷ್ಟು ಇದು ಇರೋದಿಲ್ಲ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಮತ್ತು ದೇವ್ ನಮ್ಮ ಹಣೆ ಬರದಲ್ಲಿರೋದೇ ಆಗೋದು ಫ್ರೆಂಡ್ಸ್ ಏನು ನಮಗೆ ಏನು ಅಂತಾರೆ ಲಾಟ್ರಿ ಗಿಟ್ರಿ ಏನು ಒಡೆಯೋದಿಲ್ಲ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗೋದು ಸ್ವಚ್ಛ ಮನಸ್ಸಿಂದ ಪೂಜೆ ಮಾಡೋಣ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಅಭಿಪ್ರಾಯನ ಇಲ್ಲಿ ನಾನು ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೂ ಇಲ್ಲಿ ಟೀಕ್ಸೋಕೆ ಹೋಗಿಲ್ಲ ನನ್ನ ಅಭಿಪ್ರಾಯ ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು